ಏನ್ ನಿನ್ನ ಹೆಸರು? ಜೀಜು. ನಾಟಕದಲ್ಲಿ ಮಾಡ್ತೀಯ? ನಾಟಕನ? ಊಟ ಕೊಡ್ತೀರಾ? ಊಟ ತುಂಬಾ ಶೂ ಬಟ್ಟೆ ಎಲ್ಲ ಕೊಡ್ತೀರಾ? ಹೇಳಿದ್ರೆ ನಂಬಕ್ಕೆ ಆಗ್ತಿಲ್ಲ ಅಲ್ಲ. ಲೈಫೇ ಒಂಥರ ಬೇಜಾರು ಸರ್. ಕತ್ತೆ ಬಿಡುವಂತಂದು ಚೋಟದ ಇದೀಯ? ಎಷ್ಟೋ ಮಾತಾಡ್ತೀಯ, ಬಾ ಬಂದು ಕುತ್ಕೋ. ಮನೆಯಲ್ಲಿ ಅದೊಂದು ಎಲ್ಲ ಥರದ ಅಸಹಾಯಕರು ಬದುಕ್ತಾ ಇರೋ ಮಿನಿ ಇಂಡಿಯಾನೇ ಅಂತಲೇ ಕರಿಬೋದು. ಅಂತಲ್ಲಿ ದಿನ ಕಳಿತಿರೋ ಹುಡುಗ ಇವನು, ಹೆಸರು ಜೀಜು. ಹೇಗೆ ಬಂದ, ಎಲ್ಲಿಂದ ಬಂದ ಅನ್ನೋದು ಅವನಿಗೆ ಗೊತ್ತಿಲ್ಲ. ಅವನ ತಂದೆ ತಾಯಿ ಬದುಕಿದಾರೋ ಇಲ್ಲೋ ಅದು ಅವನಿಗೆ ಗೊತ್ತಿಲ್ಲ. ಆದರೆ ಆ ಹುಡುಗನ ಅಪ್ಪ ಅಮ್ಮ ಎಂದಾದರೂ ಹುಡ್ಕೊಂಡು ಬಂದರು ಬರಬಹುದು. ಅಲ್ಲಿ ಜನರ ಆಸೆ, ನಾಟಕದಲ್ಲಿ ಮಾಡ್ತೀಯನೋ ಅಂದೆ, ಮಾಡ್ತೀನಿ ಅಂದ. ಒಂದು ತಿಂಗಳು ನಮ್ಮ ಜೊತೆಗೆ ಇರೋದು ತಾನೇ. ಸರಿ, ನಾವು ಹೆಚ್ಚು ಡೀಟೇಲ್ ಯಾಕೆಂದ್ರೆ ವಿಚಾರಿಸಕ್ಕೆ ಹೋಗಲಿಲ್ಲ. ಹಲೋ, ಸ್ವಲ್ಪ ನಿಲ್ಲಿಸ್ರಿ. ಜೀಜು, ನೀ ಏನ್ ತಿಂತೀಯ? ಅನ್ನ ಸಾರು, ಮುದ್ದೆ ಸೂತ್ರ ಸಾರ, ಮುದ್ದೆ. ಸರ್, ನಾವು ಡೈಲಿ ಇಲ್ಲೇ ತಿನ್ನೋದು. ಹೊಟ್ಟೆ ತುಂಬಾ ಒಳ್ಳೆ ಊಟ ಕೊಡಿಸ್ತೀನಿ ಅಂತ ಹೇಳಿ ಮತ್ತೆ ಇದೇ ಊಟ ಕೊಡಿಸ್ತಿದ್ದಾರೆ. ಹ್ಮ್, ಇದು ನಮ್ಗೆ ಸರಿನೇ ಬರಲ್ಲ. ಅಷ್ಟು ತರಲೆ ಇದ್ದಾನ ಹುಡುಗ. ಈ ಡ್ರಾಮಾ ಪ್ರಾಜೆಕ್ಟ್ ಅಲ್ಲಿ ನೀವು ವರ್ಕ್ ಮಾಡಿ ರಮೇಶ್ ಮೆಣಸಿನ್ಕಾಯಿ? ಇಲ್ಲ ಸರ್.